ಸೊ ಕಂಟಿನ್ಯೂ ಮಾಡೋಣ. ಏನಾಗ್ತಿದೆ ಡೆವಲಪ್ಮೆಂಟ್ಸ್ ಅನ್ನೋದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡೋಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಮೆಗಾ ಅಪ್ಡೇಟ್ಸ್ ತಗೊಳ್ಳೋಣ. ಕರ್ನಾಟಕ ಟಿ ವಿಯಲ್ಲಿ ನಿಮಗೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶನ ರಿಸಲ್ಟ್ಸನ್ನು ಕೊಡುವಂಥ ಕಂಪ್ಲೀಟ್ ಪಿಕ್ಚರನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, 182 ಗುಜರಾತಲ್ಲಿ ಏನು 182 ವಿಧಾನಸಭಾ ಕ್ಷೇತ್ರ ಇದೆ. ಬಿ ಜೆ ಪಿ 151ರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ಇಲ್ಲಿ ಮತ್ತಷ್ಟು ಕೆಳಗಡೆ ಬರ್ತಾ ಇದೆ. ಆಗಲೇ 24 ಇತ್ತು, 24ರಿಂದ 21ಕ್ಕೆ ಬಂತು, ಈಗ 18ರಲ್ಲಿ ಮಾತ್ರ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಗುಜರಾತ್ನಲ್ಲಿ. ಸೊ ಅಷ್ಟು ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಯಾವುದೇ ರೀತಿಯಾಗಿ ಮೇಲೆ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಗುಜರಾತ್ನಲ್ಲಿ. ಇನ್ನು ಎ ಎ ಪಿ 9 ಸ್ಥಾನದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಸೊ 9 ಇತ್ತು 9ರಲ್ಲೇ ಇದೆ, ಅಷ್ಟು ದೊಡ್ಡ ಮಟ್ಟದಲ್ಲೇನು ಬದಲಾವಣೆ ಕಾಣಿಸ್ತಾ ಇಲ್ಲ ಗುಜರಾತ್ನಲ್ಲಿ. ಬಿ ಜೆ ಪಿ ಮಾತ್ರ ತನ್ನ ನಾಗಾಲೋಟವನ್ನು ಮುಂದುವರಿಸ್ತಾ ಇದೆ ಗುಜರಾತ್ನಲ್ಲಿ. 151ರಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಪಡ್ಕೊಂಡಿದ್ರೆ ಕಾಂಗ್ರೆಸ್ ಕೇವಲ 18ರಲ್ಲಿ, ಆರಂಭದಲ್ಲಿ 40 ಸ್ಥಾನಗಳವರೆಗೂ 40ರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿತ್ತು ಕಾಂಗ್ರೆಸ್. ಆದರೆ ಈಗ ಆ ಒಂದು ಆರಂಭ ಶೂರತ್ವ ಅಂತೇನು ಕರಿತೀವಿ, ಹಾಗೆ ಆರಂಭದಲ್ಲಿ ಮಾತ್ರ ಮುನ್ನಡೆಯನ್ನು ಪಡ್ಕೊಂಡು ಈಗ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್. ಇನ್ನು ಎ ಎ ಪಿ ಸಾಕಷ್ಟು ನಿರೀಕ್ಷೆಯನ್ನು ಉಂಟು ಮಾಡಿತ್ತು ಗುಜರಾತ್ನಲ್ಲಿ. ಒಂದು ರೀತಿ ಮ್ಯಾಜಿಕ್ ಮಾಡುತ್ತೆ ಎ ಎ ಪಿ, ಕಮಾಲ್ ಮಾಡುತ್ತೆ ಗುಜರಾತ್ನಲ್ಲಿ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಆ ಒಂದು ನಿರೀಕ್ಷೆ ಈಗ ಸುಳ್ಳಾಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಎ ಎ ಪಿ ಯಾಕೆ ಕಮಾಲ್ ಮಾಡೋಕ್ಕೆ ಆಗಲಿಲ್ಲ? ಸೊ ಎಲ್ಲ ಎ ಪಿ ನಾಯಕರ ಹೇಳಿಕೆಗಳು ಮತ್ತು ಅಲ್ಲಿನ ಪ್ರಚಾರ ಕಾರ್ಯತಂತ್ರ ಇವೆಲ್ಲವನ್ನು ಗಮನಿಸಿದಾಗ ಬಿ ಜೆ ಪಿ ನಾಯಕರು ಕೂಡ ಎ ಎ ಪಿಯ ಒಂದು ತಂತ್ರಗಾರಿಕೆಯನ್ನು, ಎ ಎ ಪಿಯ ಒಂದು ಪ್ರಭಾವವನ್ನು ನೋಡಿ ಒಂದು ರೀತಿ ಒಂದು ಕ್ಷಣ ಭಯಪಟ್ಟಿದ್ರ ಅನ್ನೋದು ಕೂಡ ಚರ್ಚೆ ಆಗಿತ್ತು. ಯಾಕಂದರೆ ಎ ಎ ಪಿ ನಾಯಕರ ಮೇಲೆ, ಎ ಎ ಪಿ ಸಂಬಂಧಪಟ್ಟಂಥ ಮುಖಂಡರ ಮೇಲೆ ಐ ಟಿ ದಾಳಿಗಳಾಗಿದ್ದು, ಕೆಲವೊಂದಿಷ್ಟು ದಾಳಿಗಳಾಗಿ ರಾಜಕೀಯ ಪ್ರೇರಿತ ದಾಳಿ ಅನ್ನೋದನ್ನು ಎ ಎ ಪಿ ಆಗಾಗ ಡಿಫೆಂಡ್ ಮಾಡ್ಕೊಳ್ತಾ ಇತ್ತು. ಸೊ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಬಿಟ್ಟು ಎ ಎ ಪಿಗೆ ಬಿ ಜೆ ಪಿ ಭಯಪಟ್ಟಿತ್ತು. ಈಗ ಬಿ ಜೆ ಪಿಯ ಭಯ ಬೇಕಾಗಿರಲ್ವೇನೋ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಎ ಎ ಪಿ ಗುಜರಾತ್ನಲ್ಲಿ ಖಾತೆಯನ್ನು ತೆರೆಯುತ್ತೆ, ಅದು 5 ಆಗಿರ್ಬೋದು 10 ಆಗಿರ್ಬೋದು ನೋಡೋಣ. ಎ ಎ ಪಿಯ ನಿರೀಕ್ಷೆ 20ರ ಮೇಲಿತ್ತು, ಆದರೆ ಅದು ಆಗಲಿಲ್ಲ. ಎಸ್, ಈಗ ಎ ಎ ಪಿಯ ಕನ್ನಡದಲ್ಲಿ ಎ ಪಿ ನಾಯಕರಂತ ಶಹೀದರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶಹೀದರ್ ಅವರೇ. ನಮಸ್ಕಾರ. ಎಸ್, ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ರಿಸಲ್ಟ್ಸ್ ನೋಡ್ತಿದ್ದೀರಾ. ನಾವು ಎಸ್ಪೆಷಲಿ ಗುಜರಾತ್ ಬಗ್ಗೆ ಮಾತನಾಡೋದಾದರೆ, ಗುಜರಾತ್ನಲ್ಲಿ ಎ ಎ ಪಿಯ ಒಂದು ಪರ್ಫಾರ್ಮೆನ್ಸ್ ನಿಮಗೆ ತೃಪ್ತಿ ಕೊಡ್ತಾ ಇದೆಯಾ? ಒಂದು ರೀತಿಯಾದಂಥ ತೃಪ್ತಿ ಇದೆ. ಏನೂ ಇಲ್ಲದ ಪಕ್ಷ ಎ ಎ ಪಿ ಮೊದಲ ಬಾರಿಗೆ ಗುಜರಾತ್ ಅಂತಹ ರಾಜ್ಯದಲ್ಲಿ ಕಳೆದ 24 ವರ್ಷಗಳಿಂದ ರೂಲಿಂಗ್ ಮಾಡಿರ್ತಕ್ಕಂಥ ಬಿ ಜೆ ಪಿಯನ್ನು ಸಮರ್ಥವಾಗಿ ಎದುರಿಸಿದ್ದೇವೆ ಮತ್ತು ಜನರ ಮುಂದೆ ಇಟ್ಟಿದ್ದೇವೆ. ಬಿ ಜೆ ಪಿಯ ಒಂದು ಆಡಳಿತದ ದುರಾಡಳಿತದ ಒಂದು ದರ್ಶನವನ್ನು ಸಹ ನಾವು ಜನರ ಮುಂದೆ ಇಟ್ಟಿದ್ದೀವಿ. ಆದರೆ ಜನರ ಎಷ್ಟರ ಮಟ್ಟಿಗೆ ತೊಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಅದ್ರ ಗಮನ ಹರಿಸಿದ್ದೀವಿ. ನಾವು ಕೇಡರ್ ಬೇಸ್ ಪಾರ್ಟಿ ಅಲ್ಲ. ಎಸ್, ನಾವು ಇನ್ನೂ ಅಲ್ಲಿ ಅಂಬೆಗಾಲಿಟ್ಟಿರ್ತಕ್ಕಂಥ ಪಕ್ಷ. ನಮಗೆ ಎಷ್ಟು ಬಂದರೂ ಅದು ನಮ್ಮ ಯಶಸ್ಸೆ. ಇದು ಮೊದಲನೇ ಚುನಾವಣೆ, ನಮ್ಮ ಚುನಾವಣೆ ಮೊದಲನೇ ಚುನಾವಣೆ. ನಾವು ಸಮರ್ಥವಾಗಿ ಬಿ ಜೆ ಪಿಯನ್ನು ಮತ್ತು ಕಾಂಗ್ರೆಸ್ಸನ್ನು ಎದುರಿಸಿದ್ದೇವೆ. ರಾಷ್ಟ್ರೀಯ ಪಕ್ಷಗಳು ಅಂತ ಹಣಪಟ್ಟಿ ಹೊಂದಿರತಕ್ಕಂಥ ಎರಡೂ ಪಕ್ಷಗಳ ದುರಾಡಳಿತವನ್ನು ಜನರ ಮುಂದೆ ನಾವು ತೋರಿಸಿ ನಾವು ಮತಯಾಚನೆ ಮಾಡಿದ್ದೇವೆ. ನಮ್ಮಲ್ಲಿ ಸಾಕಷ್ಟು ಕೊರತೆಗಳಾಗಿದ್ದೇವೆ, ನೋಡೋಣ ಮುಂಬರುವ ದಿನಗಳಲ್ಲಿ ಅದನ್ನು ಹೇಗೆ ತೆಗೆದುಕೊಂಡು ಹೋಗ್ಬೋದು, ಮುಂದೆ ಸಂಘಟನೆ ಹೇಗಾಗಬೇಕು, ಸಂಘಟನೆಯಲ್ಲಿ ಶಕ್ತಿಯುತವಾಗಿ ಹೇಗಿರ್ಬೋದು, ನಾಯಕತ್ವ ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಮ್ಮ ವರಿಷ್ಠರು ಚರ್ಚೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಆಶಾದಾಯಕವಾದ ಭಾವನೆಗಳನ್ನು ಹೊಂದಿದ್ದೇವೆ. ನಗರಸಭೆಗಳನ್ನು ನಾವು ಸೌರಾಷ್ಟ್ರ ಮಹಾರ್ ನಗರಸಭೆಯನ್ನು, ಸೂರತ್ ನಗರಸಭೆ ನಮ್ಮ ಇದರಲ್ಲಿದೆ, 23 ಸ್ಥಾನಗಳನ್ನು ನಾವು ತೊಗೊಂಡಿದ್ದೀವಿ. ಹಾಗೆ ಮುಂಬರುವ ಸ್ಥಳೀಯ ಸಂಸ್ಥೆಗಳನ್ನು ನಾವು ಮುಂದಿಟ್ಟುಕೊಂಡು ಸ್ಥಳೀಯ ಸಮಸ್ಯೆಗಳನ್ನು ನಾವು ಆಲಿಸಿ ಸ್ಥಳೀಯ ಸ್ತಂಭಗಳನ್ನು ನಾವು ಗೆದ್ದ ನಂತರ ನಾವು ಮಾಡ್ತಕ್ಕಂಥ ಕೆಲಸಗಳು, ನೀವು ಆಲ್ರೆಡಿ ದೆಹಲಿಯಲ್ಲಿ ನೋಡಿದ್ದೀರಿ, ಪಂಜಾಬಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಕೆಲಸಗಳನ್ನು, ಅದೇ ರೀತಿಯ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಹಾಗೂ ನಾವು ಭ್ರಷ್ಟಾಚಾರ ರಹಿತವಾದಂತಹ ಸರ್ಕಾರಗಳನ್ನು ಕೊಡ್ತೇವೆ, ಪ್ರಾಮಾಣಿಕವಾದಂತಹ ಸರ್ಕಾರವನ್ನು ಕೊಡ್ತೇವೆ, ನಿಯತ್ತಿನ ಸರ್ಕಾರವನ್ನು. ಬಟ್ ಶಹೀದರ್ ಅವರು ಏನು ಗೊತ್ತಾ, ಈಗ ಭ್ರಷ್ಟಾಚಾರ ರಹಿತ ಪ್ರಾಮಾಣಿಕವಾದ ಸರ್ಕಾರವನ್ನು ಕೊಡ್ತೀವಿ, ಅದೇ ಒಂದು ಅಜೆಂಡಾವನ್ನು ಗುಜರಾತಲ್ಲಿ ಕೂಡ ನೀವು ಪ್ರಚಾರ ಮಾಡಿದ್ರಿ, ಪ್ರಚಾರ ಟೈಮಲ್ಲಿ ಅದನ್ನು ಕೂಡ ಹೇಳಿದ್ರಿ. ಗುಜರಾತ್ ಎ ಪಿ ದೆಹಲಿ ಮತ್ತು
ಪಂಜಾಬ್ನಲ್ಲಿ ಈಗ ಅಧಿಕಾರ ಕೊಟ್ಟಿದ್ದೀರಾ, ಗುಜರಾತ್ನಲ್ಲಿ ಕೂಡ ಚಾನ್ಸ್ ಕೊಡಿ ಅನ್ನೋ ಮಟ್ಟದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು. ಕಾಂಗ್ರೆಸ್ ನಾಯಕರು ಕೂಡ ಆ ಮಟ್ಟಿಗಿನ ಪ್ರಚಾರ ಮಾಡಿದಂತೆ ನಾವು ಕಾಣಿಸ್ಲಿಲ್ಲ. ಅಷ್ಟರ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ಟೀಮ್ ಇಡೀ ಗುಜರಾತ್ನಲ್ಲಿ ಪ್ರಚಾರವನ್ನು ಮಾಡಿ ಎ ಪಿಯನ್ನು ಅಧಿಕಾರಕ್ಕೆ ತರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಸೊ ಆ ಹೋರಾಟ ಇವತ್ತು ನಿಮಗೆ ಫಲ ಕೊಡ್ತಾ ಇದೆ ಅನ್ಸುತ್ತಾ. ಈಗ ನಂಬರ್ಸ್ ಚೇಂಜ್ ಆಗ್ತಿದೆ. ಎಸ್, ಮತ್ತೊಂದು ಅಪ್ಡೇಟ್ಸ್ ಕೊಡೋಣ. ಗುಜರಾತ್ನಲ್ಲಿ ಬಿ ಜೆ ಪಿ 158 ಮುನ್ನಡೆಯನ್ನು ಪಡ್ಕೊಂಡಿದ್ರೆ, ಕಾಂಗ್ರೆಸ್ 20 ಕ್ಷೇತ್ರ, ಎ ಪಿ 8 ಕ್ಷೇತ್ರ, ಅದರ್ಸ್ 2 ಮುನ್ನಡೆಯನ್ನು ಪಡ್ಕೊಂಡಿದೆ. ಆಮೇಲೆ ಹಿಮಾಚಲ ಪ್ರದೇಶ ಬಿ ಜೆ ಪಿ 31, ಕಾಂಗ್ರೆಸ್ 34, ಎ ಪಿ 0, ಅದರ್ಸ್ 3. ಎಸ್, ಮುಂದುವರಿಸಿ ಶಶಿಧರ್ ಅವರೇ. ನೋಡಿ, ಈ ನಂಬರ್ಗಳು ನಾವು ಹೇಳ್ದ ಮುಂದಿನ ಹೇಳಿದಾಗೆ ನಾವು ಹೊಸ ಪಕ್ಷ, ಹೊಸದಾಗಿ ಗುಜರಾತನ್ನು ಸೇರಿದ್ದೇವೆ. ನಮ್ಮ ಆಡಳಿತದ ವೈಖರಿಯನ್ನು ಗುಜರಾತ್ ಜನಕ್ಕೆ ಹೇಳಿದ್ದೇವೆ. ಆದರೆ ಇಲ್ಲಿ ಪ್ರಧಾನಮಂತ್ರಿಗಳು ಗುಜರಾತ್ನವರು, ಅವರೇ 13 ಕಾಲ ಗುಜರಾತ್ನ ಸಿ ಎಂ ಆಗಿದ್ದಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಈಗ 8 ಕೇಂದ್ರದಲ್ಲಿ ಮುಖ್ಯಮಂತ್ರಿ. ಇನ್ನೊಬ್ಬ ಪ್ರಭಾವಿ ಮಂತ್ರಿ ಅಂತ ಹೇಳಿದ್ರೆ ನಮ್ಮ ದೇಶ ನಡೀತಾ ಇರತಕ್ಕಂಥದ್ದೇ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇಂದ ನಡೀತಾ ಇದೆ ಅಂತ ಎಲ್ಲರ ಗಮನದಲ್ಲಿದೆ. ಇಡೀ ದೇಶದ ಬಿ ಜೆ ಪಿ ಅಧಿಕಾರ ಕೇಂದ್ರೀಕೃತವಾಗಿರ್ತಕ್ಕಂಥ ಇಬ್ಬರೇ ವ್ಯಕ್ತಿಗಳು, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು, ಅವರಿಬ್ಬರೂ ಬಂದಿರೋದು ಗುಜರಾತಿಂದಲೇ. ಅವರಿಗೆ ಒಂದು ರೀತಿಯಾದಂತಹ ಮಾಡು ಇಲ್ಲವ ಮಡಿ ಅಂತಹ ಒಂದು, ನೀವು ವಿಶ್ಲೇಷಣೆ ಮಾಡ್ತಾ ಇದ್ರೆ ಹೇಗೆ ಇವರು ಮತಗಳನ್ನು ಪಡೆದ್ರು ಅದು ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಮತಗಳನ್ನು ಕ್ರೋಢೀಕರಿಸ್ತಾರೆ, ಒಂದು ಕಮ್ಯುನಲಿಸಮ್ನ ಹೇಗೆ ತೊಗೊಂಡು ಬರ್ತಾರೆ, ಒಂದು ಜಾತಿವಾದಿಗಳನ್ನು ಹೇಗೆ ತೊಗೊಂಡು ಬರ್ತಾರೆ, ಎಲೆಕ್ಷನ್ ಹಿಂದಿನ ವರ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳನ್ನು ಚೇಂಜ್ ಮಾಡ್ತಾರೆ, ಈ ಅನುಕೂಲಕ್ಕೆ ತಕ್ಕಂಥ ಮುಖ್ಯಮಂತ್ರಿಗಳನ್ನು ತೊಗೊಂಡು ಬರ್ತಾರೆ. ಇದು ಚುನಾವಣಾ ವರ್ಷವಾಗಿರೋದ್ರಿಂದ ಪಾಟೀಲ್ರನ್ನು ತೊಗೊಂಡು ಬಂದರು, ಪಟೇಲ್ ಒಂದು ಜಾತಿಯನ್ನು ಒಗ್ಗೂಡಿಸುವಂತ ಕೆಲಸಗಳನ್ನು ಮಾಡಿದ್ರು. ಅಭಿವೃದ್ಧಿಗಳನ್ನು ತಪ್ಪು ಅನ್ನೋದಕ್ಕಿಂತ ಅಭಿವೃದ್ಧಿಯೇ ಇಲ್ಲದಂತಹ ರಾಜ್ಯಗಳಲ್ಲಿ, ಅಭಿವೃದ್ಧಿಯೇ ಮಾಡದಂತಹ ರಾಜ್ಯಗಳಲ್ಲಿ ಇವರ ತಂತ್ರಗಾರಿಕೆ ಬೇರೆ ಇರುತ್ತೆ. ಇವರು ಅಭಿವೃದ್ಧಿ ಮಾಡ್ತಾ ಇಲ್ಲ, ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಹೋದಲ್ಲೆಲ್ಲ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ಭರವಸೆಗಳ ಮೇಲೆ ಭರವಸೆ. ಎಷ್ಟು ದಿನ ಜನರು ನಂಬಿಸ್ತೀರಾ ನೀವು ಸುಳ್ಳು ಹೇಳ್ಕೊಂಡು? ಅದೇನೌದು, 24 ಬಿಜೆಪಿ ಆಗಿದ್ರೆ ಏನು ಮಾಡಿಲ್ಲ ಗುಜರಾತ್ನಲ್ಲಿ, 24 ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದೆ, ಈ ಬಾರಿನ ಗೆಲ್ಲುತ್ತೆ. ಸೊ ಇನ್ನು 5 29 ನಿರಂತರವಾಗಿ ಒಂದು ಪಕ್ಷ ಆಳ್ವಿಕೆಯನ್ನು ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಸುಲಭ ಅಲ್ಲ ಮಾತು, ಆದರೆ ಅಲ್ಲಿನ ವಿಚಾರಧಾರೆಗಳೇ ಬೇರೆ ಇದೆ. ಗುಜರಾತ್ ಒಂದು ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಅಂಟಿಕೊಂಡಿರತಕ್ಕಂತಹ ಪ್ರದೇಶ ಮತ್ತು ಹಿಂದೂ ಮುಸ್ಲಿಮ್ನ ಸೆನ್ಸಿಟಿವಿಟಿ ಇರತಕ್ಕಂತಹ ಪ್ರದೇಶ. ನೀವು ನೋಡಿ, ಗೋಧ್ರಾ ಹತ್ಯಾಕಾಂಡ ಆಯಿತು 2002 ಗೋಧ್ರಾ ಹತ್ಯಾಕಾಂಡ ಆದ ನಂತರ ಅದೇ ವಿಚಾರಗಳನ್ನು ಮುಂದಿಟ್ಕೊಂಡೆ ಅದು ಮುಂದೆ ಅಂಬೆಗಾಲನ್ನು ಇಟ್ಕೊಂಡು ಮುಂದೆ ಎಲ್ಲ ಎಲೆಕ್ಷನ್ಗಳನ್ನು ಗೆಲ್ತಾ ಇದೆ. ಬೇರೆ ಪಕ್ಷ ಬಂದರೆ ಹಿಂದೂಗಳ ಓಟನ್ನು ಒಗ್ಗೂಡಿಸುತ್ತೆ, ಬೇರೆ ಪಕ್ಷ ಬಂದರೆ ನಮ್ಮ ಹಿಂದೂಗಳಿಗೆ ಇದಿರೋದಿಲ್ಲ, ಹಿಂದೂಗಳಿಗೆ ಒಂದು ರೀತಿಯಾದಂಥ ಭಯ ಕಾಣುತ್ತೆ, ಹಿಂದೂಗಳನ್ನು ಈ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತಾರೆ ಅನ್ನೋ ಒಂದು ಭಯ ಹುಟ್ಟಾಕಿ ಮತ ಕ್ರೋಢೀಕರಣ ಮಾಡುತ್ತೆ. ಅಭಿವೃದ್ಧಿ ಹೆಸರಲ್ಲಿ ತೋರ್ಪಡಿಕೆ ಮಾಡ್ತಾ ಇದೆ, ಅದು ತೋರ್ಪಡಿಕೆ ಹೊರತು ಯಾವುದೇ ರೀತಿಯಾದಂಥ ಸರಿಯಾದ ಅಭಿವೃದ್ಧಿ ಆಗಿಲ್ಲ. ನೀವು ಹೈವೇಗಳನ್ನು ನೋಡ್ಬೋದು, ಗುಜರಾತ್ನಲ್ಲಿ ನೋಡಿದಾಗ ಹೈವೇಗಳು ಚೆನ್ನಾಗಾಗಿದೆ, ಬಸ್ ಸ್ಟಾಪ್ಗಳು ದೊಡ್ಡ ಮಟ್ಟದ ಬಸ್ ಸ್ಟಾಪ್ ಆಗಿದೆ, ಆದರೆ ಒಳಗಡೆ ಒಂದು ಫರ್ಲಂಗ್ ಒಳಗಡೆ ಹೋದಾಗ ಸಹ ಯಾವುದೇ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಅಭಿವೃದ್ಧಿ ಆಗ್ತಾ ಇರೋದು ಉದ್ಯಮಿಗಳು, ದೊಡ್ಡ ಉದ್ಯಮಿಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸಗಳು ಬಿ ಜೆ ಪಿ ಮಾಡ್ತಾ ಇದೆ. ಅಂಬಾನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಮುಂತಾದ ವ್ಯಕ್ತಿಗಳನ್ನು ಇವರು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಜನಸಾಮಾನ್ಯರ ಅಭಿವೃದ್ಧಿ ಅಲ್ಲ, ಜನಸಾಮಾನ್ಯಕ್ಕೆ ತೋರ್ಪಡಿಕೆ ಅಭಿವೃದ್ಧಿ ತೋರಿಸ್ತಾ ಇದ್ದಾರೆ. ಒಂದು ನೋಡಿ, ನಾವು ಮಾಡ್ತಾ ಇದ್ದೀವಿ, ನೋಡಿ ಮಾಡ್ತಾ ಇದ್ದೀವಿ. ಚುನಾವಣೆ ಹೊಸ್ತಿಲಿನಲ್ಲಿ ಪ್ರತಿಯೊಂದು ಜಿಲ್ಲೆಗೆ 1400 ಒಂದು ವ್ಯವಸ್ಥೆ ಕೊಡ್ತಾರೆ, 7800 ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳ್ತಾರೆ, 3400 ಪ್ಯಾಕೇಜ್ ಕೊಡ್ತೀವಿ ಅಂತ. ಯಾಕೆ ಚುನಾವಣೆ ಹೊಸ್ತಿಲಿನಲ್ಲಿ ಘೋಷಣೆ ಮಾತ್ರ, ನೋಡಿ ಕೊಟ್ಟಿದ್ದೇವೆ. ಅದು ಅನುಷ್ಠಾನಕ್ಕೆ ಬರಬೇಕಲ್ವಾ? ಅನುಷ್ಠಾನ ಯಾವುದು ಆಗೋದಿಲ್ಲ. ಸೋಲಾರ್ ಪ್ರಾಜೆಕ್ಟ್ ಅಂತ 7800 ಗುಜರಾತ್ಗೆ ಮೊನ್ನೆ 3 ಹಿಂದೆ ಕೊಟ್ಟರು, ಅದನ್ನೇ ಮುಂಚೆನೇ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ವಾ? ಅಭಿವೃದ್ಧಿ ಇವ್ರಿಗೆ ಇದೇ ಬೇಕಾಗಿಲ್ಲ. ಚುನಾವಣೆ ಗೆಲ್ಲಬೇಕು ಅಷ್ಟೇ. ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ದೇಶದ ಅತಿ ದೊಡ್ಡ ಆರ್ಥಿಕ ಸಂಪನ್ಮೂಲ ಹೊಂದಿರತಕ್ಕಂಥ ಪಕ್ಷ ಬಿ ಜೆ ಪಿ. ಸುಮಾರು 6300 ಇದರಲ್ಲಿ ಫಂಡಿಂಗ್ ಇದೆ. ಇದನ್ನು ಗುಜರಾತ್ಗೆ ಸಾಕಷ್ಟು ಬಳಸಿದ್ದಾರೆ.
ಇವರು ಹೇಳೋದೊಂದು ಮಾಡೋದೊಂದು ಅಂತ ಚುನಾವಣೆಗಳನ್ನು ನಿಮ್ಮ ಮೇಲಿನ ಆರೋಪ ಇದೆ. ಕೇಜ್ರಿವಾಲ್ ಅಧಿಕಾರದಲ್ಲಿ ಅಭಿವೃದ್ಧಿ ತೋರಿಸೋಕ್ಕಿಂತ ಹೆಚ್ಚಾಗಿ ಜಾಹೀರಾತಲ್ಲಿ ತೋರಿಸ್ತಾರೆ, ಆ್ಯಡ್ ಕೊಡ್ತಾರೆ, ಅದರಲ್ಲಿ ಅಭಿವೃದ್ಧಿ ತೋರಿಸ್ತಾರೆ ಅಂತ ಅದಕ್ಕೆ ಜಾಸ್ತಿ ಖರ್ಚು ಮಾಡ್ತಾರೆ. 100 ರೂಪಾಯಿ ಕೆಲಸದಲ್ಲಿ 100 ರೂಪಾಯಿ ಕೆಲಸ ಮಾಡಿಸಿದ್ರೆ 1000 ರೂಪಾಯಿ ಆ್ಯಡ್ ಕೊಡ್ತಾರೆ ಅಂತ ಆರೋಪ ಮಾಡ್ತಾರೆ. ನೋಡಿ, ನಾವು ಮಾಡಿರ್ತಕ್ಕಂಥ ಕೆಲಸ ಜನರು ಮುಟ್ಟಲೇಬೇಕಾಗುತ್ತೆ. ಜನರು ಮುಟ್ಟಬೇಕು ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್, ಅದು 100 ರೂಪಾಯಿ 100 ರೂಪಾಯಿ 10 ರೂಪಾಯಿ ಪ್ರಶ್ನೆ ಬರೋದಿಲ್ಲ. ನೀವು ಹಾಗಾದರೆ ನಮ್ಮ ಅಭಿವೃದ್ಧಿಯನ್ನು, ನಮ್ಮ ಅಭಿವೃದ್ಧಿ ಹೊಂದಿರತಕ್ಕಂಥ ಶಾಲೆಗಳನ್ನು ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಯಾಕೆ ಹೋಗಿ ನೋಡಬೇಕಾಗಿತ್ತು? ಆ ತೆಲಂಗಾಣ ಮುಖ್ಯಮಂತ್ರಿ ಯಾಕೆ ನೋಡಬೇಕಾಗಿತ್ತು? ಆಂಧ್ರ ಪ್ರದೇಶದ ಒಂದು ತಂಡ ಯಾಕೆ ಹೋಗಿ ನೋಡುತ್ತೆ? ಅಭಿವೃದ್ಧಿ ಆಗೇ ಇಲ್ವಾ? ಅಭಿವೃದ್ಧಿ ಇಲ್ಲ ಅಂದರೆ ಇವರೆಲ್ಲ ಯಾಕೆ ಮುಖ್ಯಮಂತ್ರಿಗಳು ಅದನ್ನೇ ನೋಡಿ ಆ ರೀತಿಯ ಅಭಿವೃದ್ಧಿಯನ್ನು ನಮ್ಮ ರಾಜ್ಯಗಳಲ್ಲೂ ತೊಗೊಂಡು ಬರಬೇಕು ಅಂತ ಯಾಕೆ ಆಲೋಚನೆ ಮಾಡ್ತಾರೆ? ಇದು ಅಭಿವೃದ್ಧಿ ಹೊಂದುತ್ತಾ ಇದೆಯಾ ಇಲ್ವಾ? ಆರೋಗ್ಯ ಕ್ಷೇತ್ರದಲ್ಲಿ ಒಂದೇ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅಭಿವೃದ್ಧಿಗಿಂತ ಹೆಚ್ಚಾಗಿನೇ ಪ್ರಚಾರವನ್ನೇ ಮಾಡ್ತಾ ಇದೆ ಜಾಸ್ತಿ. ನೋಡಿ, ನಮ್ಮಲ್ಲಿ ಸಂಪನ್ಮೂಲನೇ ಇಲ್ಲ ಪ್ರಚಾರ ಮಾಡೋದಕ್ಕೆ. ಹೇಳೋಯ್ತು, ನಾವು ಎಲ್ಲ ದೇಣಿಗೆಯನ್ನು ತಗೊಂಡು 1 ರೂಪಾಯಿಯಿಂದ ಹಿಡಿದು ಯಾರು ಎಷ್ಟು ದೇಣಿಗೆ ಕೊಡ್ತಾರೆ ಅದರಲ್ಲೇ ನಾವು ಪ್ರಚಾರ ಮಾಡ್ತಾ ಇದೀವಿ ಹೊರತು ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕ್ತಾ ಇಲ್ಲ, ಲೂಟಿ ಹೊಡಿತಾ ಇಲ್ಲ, ಸರ್ಕಾರವನ್ನ ಲಾಭದಲ್ಲೇ ನಡೆಸ್ತಾ ಇದ್ದೀವಿ. ಸರ್ಪ್ರಸ್ ಗವರ್ಮೆಂಟ್ ಯಾವುದಾದ್ರೂ ಎ ಜಿ ರಿಪೋರ್ಟ್ ಇದೆ, ನೀವು ತೆಗೆದುಕೊಂಡು ನೋಡ್ಬೋದು. ಎ ಜಿ ರಿಪೋರ್ಟಲ್ಲಿ ಸರ್ಪ್ರಸ್ ಗವರ್ಮೆಂಟ್ ಯಾವುದೋ ಇಡೀ ದೇಶದಲ್ಲಿ ಇದೆಯಾ ಅಂದರೆ ಅದು ದೆಹಲಿ ಸರ್ಕಾರ ಯಾಕೆ ಕೊಡ್ತು? ನೀವು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದೇ ಎಜಿ. ಎಲ್ಲವನ್ನು ಫ್ರೀ ಆಗಿ ಕೊಡ್ತಾರೆ, ಫ್ರೀ 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 ಅಂತ ಅನೌನ್ಸ್ ಮಾಡ್ತಾರೆ ಕೇಜ್ರಿವಾಲ್ ಹೋದ ಕಡೆಯಲ್ಲೆಲ್ಲ. ಗುಜರಾತಲ್ಲಿ ಫ್ರೀ, ಏನು ಗುಜರಾತಲ್ಲಿ ಕೂಡ ಕೆಲವೊಂದಿಷ್ಟು ಸ್ಕೀಮ್ಸ್ ಅನ್ನು ಅನೌನ್ಸ್ ಮಾಡಿದ್ರು, ದೆಹಲಿಯಲ್ಲಿ ಕೆಲವೊಂದು ಸ್ಕೀಮ್ಸ್ ಅನ್ನು ಫ್ರೀ ಆಗಿ ಕೊಡ್ತಾ ಇದಾರೆ, ಪಂಜಾಬಲ್ಲೂ ಕೂಡ ಅದನ್ನ ಅನೌನ್ಸ್ ಮಾಡ್ತಿದ್ರು. ದೇಶ ದಿವಾಳಿ ಆಗುತ್ತೆ, ಆರ್ಥಿಕವಾಗಿ ದಿವಾಳಿ ಆಗುತ್ತೆ, ಆರ್ಥಿಕ ಹಣದುಬ್ಬರ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಕೇಜ್ರಿವಾಲ್ ಏನು ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಆರೋಪಗಳು ಬಂದು. ನೋಡಿ, ಆ ರೀತಿಯ ಚರ್ಚೆಗಳನ್ನು ಅದು ಅಪ್ರಸ್ತುತ. ಯಾಕೆಂದರೆ ಒಂದು ಸರ್ಕಾರ ದೆಹಲಿಯಲ್ಲಿ ನಡೀತಾ ಇದೆ ಅಂದರೆ, ಒಂದು ದೆಹಲಿ ಸರ್ಕಾರ ವಹಿಸ್ಕೊಂಡಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು 8 ವರ್ಷ ನಂತರವೂ ಸಹ ಒಂದೇ 1 ರೂಪಾಯಿ ಸಾಲವನ್ನು ಮಾಡಿಲ್ಲ. ಸರ್ಪ್ರಸ್ ಗೌರ್ಮೆಂಟ್ ನಡೀತಾ ಇದ್ದರೆ ಹಾಗಾದ್ರೆ ದಿವಾಳಿ ಆಗುವಂಥ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ಜನರ ತೆರಿಗೆಯನ್ನು ಜನರಿಗೆ ಕೊಡ್ತಾ ಇದ್ದಾರೆ, ಜನರ ತೆರಿಗೆಯನ್ನು ತಗೋತಾ ಇದ್ದೀವಿ, ಅದನ್ನು ಲೂಟಿ ಮಾಡ್ತಾ ಇಲ್ಲ, 40% ಉಳಿತಾ ಇಲ್ಲ, 10-20% ಉಳಿತಾ ಇಲ್ಲ, 50% ಉಳಿತಾ ಇಲ್ಲ. ಜನರ ಪ್ರಾಮಾಣಿಕವಾದಂಥ ಕೆಲಸಗಳನ್ನು ಸಹ ಮಾಡಿ ಉಳಿದ ಹಣವನ್ನು ಹೇಗೆ ಸದ್ಬಳಕೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಅವರ ಹಣವನ್ನು ಅವ್ರಿಗೆ ಕೊಟ್ಟಿದ್ದೀವಿ. ನಮಗೆ ಪೆಟ್ರೋಲ್ ಸಿಗ್ತಾರೆ, ಮೂಲ ಬೆಲೆ ಎಷ್ಟು ನಮಗೆ? 40 ರೂಪಾಯಿ ಪೆಟ್ರೋಲ್ ಮೂಲ ಬೆಲೆ. 100 ರೂಪಾಯಿ ಯಾಕೆ ಆಗ್ತಾ ಇದೆ? ಕೇಂದ್ರ ಸರ್ಕಾರ 30 ರೂಪಾಯಿ, ರಾಜ್ಯ ಸರ್ಕಾರ 30 ರೂಪಾಯಿ, ಹಾಗೆ 100 ರೂಪಾಯಿ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡ್ಬೋದಲ್ವಾ? ನಮ್ಮ ಮೂಲ ಬೆಲೆಯನ್ನು ಕೊಡ್ಬೋದಲ್ಲ. ಆದರೆ ಅದೇ ಹಣವನ್ನು ನಾವು ಜನರಿಗೆ ವಾಪಸ್ ಕೊಡ್ತಾ ಇದ್ದೀವಿ, ಬೇರೆ ರಾಜ್ಯಗಳು ಕೊಡ್ತಾ ಇಲ್ಲ, ನುಂಗ್ತಾ ಇದ್ದಾವೆ ಕೇಂದ್ರ ಸರ್ಕಾರ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಿದೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ ವಿಚಾರವಾಗಿ, ಮತ್ತಷ್ಟು ಟ್ರೆಂಡಿಂಗ್ ಏನಾಗ್ತಿದೆ ಈಗ ಅನ್ನೋದನ್ನ ನಿಮಗೆ ಬ್ರೀಫ್ ಮಾಡುವಂಥ ಕೆಲಸವನ್ನು ಮಾಡೋಣ. ಗುಜರಾತ್ 182 ವಿಧಾನಸಭಾ ಕ್ಷೇತ್ರದಲ್ಲಿ ಈಗ BJP 154ರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ, ಕಾಂಗ್ರೆಸ್ 19, AAP ಮತ್ತಷ್ಟು ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಟ್ರೆಂಡಿಂಗ್ ಬರ್ತಾ 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 AAP ಮತ್ತಷ್ಟು ಕುಸಿತವನ್ನು ಕಾಣ್ತಾ ಇದೆ. 10 ಇತ್ತು, 9ಕ್ಕೆ ಬಂತು, ಈಗ 6 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ AAP ಮುನ್ನಡೆಯನ್ನು ಪಡ್ಕೊಂಡಿದೆ. ಅದರ್ಸ 3 ವಿಧಾನಸಭಾ ಕ್ಷೇತ್ರದಲ್ಲಿ ಗುಜರಾತ್ ನಾವು ಹೇಳ್ತಾ ಇದ್ದೇವೆ. ಈಗ ಗುಜರಾತಲ್ಲಿ 182ರಲ್ಲಿ BJP 154, ಕಾಂಗ್ರೆಸ್ 19, AAP 6, ಇತರೆ